ಹಿಂದುತ್ವವೇ ಭಾರತ ದೇಶದ ಮೂಲ ಅಡಿಪಾಯ. ಈ ದೇಶದ ಸಂಸ್ಕೃತಿ ಕೂಡ ಹಿಂದೂ ಧರ್ಮದ ಜೊತೆಗೆ ಬೆಸೆದುಕೊಂಡಿದೆ. ಹಿಂದೂಗಳು ಇನ್ನಷ್ಟು ಸಂಘಟಿತರಾಗುವ ಮೂಲಕ ದೇಶದ ಪರಂಪರೆಯನ್ನ ಉಳಿಸಬೇಕು. ಹಿಂದೂಗಳು ಒಂದಾದಾಗ ಮಾತ್ರ ಈ ದೇಶದ ರಾಷ್ಟ್ರೀಯತೆ ಇನ್ನಷ್ಟು ಗಟ್ಟಿಯಾಗಲು ಸಾಧ್ಯ ಎಂದು ಬೆಂಗಳೂರಿನ ಬಾಲವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ನುಡಿದರು. ದಾಂಡೇಲಿಯ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದ ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಂಡು ದಿಕ್ಸೂಚಿ ಭಾಷಣ ಮಾಡಿದ ಅವರು, ರಾಮ ಈ ದೇಶದ ಆದರ್ಶ ಪುರುಷ, ಆರಾಧ್ಯ ದೈವ. ಭಾರತದಲ್ಲಿ ರಾಮ ಮಂದಿರದ ವಿಷಯಕ್ಕೆ ಪ್ರತಿಯೊಬ್ಬರೂ ಒಂದಾಗಿ ಹಿಂದೂಗಳ ಶಕ್ತಿ ಏನು ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಭಾರತ ಭವ್ಯತೆಯನ್ನ ಕಂಡು ಹಲವಾರು ವಿದೇಶಿ ಶಕ್ತಿಗಳ ಆಕ್ರಮಣಕ್ಕೆ ಜಗ್ಗದೆ ಸೂರ್ಯ ಚಂದ್ರರಷ್ಟು ಪ್ರಕಾಶಮಾನವಾಗಿ ಹಿಂದೂ ಧರ್ಮ ಪ್ರಜ್ವಲಿಸಿದೆ. ನಾವು ಹಿಂದೂಗಳೊಳಗಿನ ಆ ಜಾತಿ, ಈ ಜಾತಿ, ಮೇಲು ಕೀಳು, ಒಳಜಾತಿ ಪಂಗಡಗಳನ್ನ ಬಿಟ್ಟು ಹಿಂದೂ ಒಂದೇ ಎಂದಾಗ ಮಾತ್ರ ಭವ್ಯ ಹಿಂದೂ ರಾಷ್ಟ್ರ ನಿರ್ಮಾಣ ಸಾಧ್ಯ. ಈ ನಿಟ್ಟಿನಲ್ಲಿ ಇಂದಿನ ಯುವ ಜನರು ಈ ಕಾರ್ಯಕ್ಕೆ ಒಂದಾಗಬೇಕು ಎಂದರು. ಈ ಕೇಸರಿ ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹಿಂದೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪರಂತವರು ಸಮಸ್ತ ಹಿಂದೂ ಸಮಾಜದ ಜವಾಬ್ದಾರಿಯನ್ನು ಧರಿಸಿದ್ದೀವಿ ನಾವು ಹೆಗಲ ಮೇಲೆ. ಈ ಹಿಂದೂ ಸಮಾಜದ ಜವಾಬ್ದಾರಿ ಧರಿಸೋದು, ಹಿಂದೂ ಸಮಾಜ ರಕ್ಷಣೆ ಮಾಡೋದು ಅಂದ್ರೆ ಬಹಳ ದೊಡ್ಡ ಕೆಲಸ ಅಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳಿಗೆ ಧರ್ಮ ರಕ್ಷಣೆ ಆಗುತ್ತೆ, ಧರ್ಮ ಸಂಘಟಿತಗೊಳ್ಳುತ್ತೆ. ಸಣ್ಣ ಪುಟ್ಟ ಕೆಲಸ ಅಂದ್ರೆ ಯಾವುದು? ಹಿಂದೂ ಸಮಾಜ ಮಾಡಬೇಕಾಗಿರೋ ಮೊದಲನೇ ಕೆಲಸ ನಮ್ಮ ಜಾತಿಯನ್ನ ಮೀರಿ ಧರ್ಮ ರಕ್ಷಣೆಗೆ ಇಳಿಬೇಕು. ಆದ್ರೆ ಅನೇಕ ಹಿಂದೂಗಳಿದ್ದಾರೆ, ಎಲ್ಲರೂ ಅಲ್ಲ. ಇವತ್ತು ಇದೇ ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲಾ ಜಾತಿಯ ಹಿಂದೂಗಳು ಜಾತಿಯನ್ನು ಮೀರಿ ಧರ್ಮ ರಕ್ಷಣೆಗೋಸ್ಕರ ಅಂತ ಬಂದು ಕೂತಿದ್ದೀವಿ. ಆದರೆ ಒಂದಿಷ್ಟು ಜನ ಹಿಂದೂಗಳಿದ್ದಾರೆ, ಆ ಹಿಂದೂಗಳ ಮನೋಭಾವ ಎಂತದ್ದು ಅಂತ ಕೇಳಿದ್ರೆ, ಹಿಂದೂ ತನ್ನಂತ ಹಿಂದೂ ಅಂತ ಕರೆಸ್ಕೊಳ್ಳೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಗೌಡ ಆಗ್ತಾರೆ, ಒಬ್ಬ ಹಿಂದೂ ಬಲಿಜಿಗ ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ, ಒಬ್ಬ ಹಿಂದೂ ಬೇಳೆ ಆಗ್ತಾರೆ, ಒಬ್ಬ ಹಿಂದೂ ಹರಿಜನರಾಗ್ತಾರೆ, ಒಬ್ಬ ಹಿಂದೂ ಕಾಲ್ವಿ ಆಗ್ತಾರೆ. ಹಿಂದೂ ಹಿಂದೂ ಆಗೋದು ಯಾವಾಗ? ಕಾರ್ಯಕ್ರಮದಲ್ಲಿ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ವಾಸುದೇವ್ ಪ್ರಭು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಗತ್ತಿಗೆ ಜ್ಞಾನದೀಪ ಪಸರಿಸಿ ಮಾನವೀಯತೆ ಮತ್ತು ಸಂಸ್ಕೃತಿಯನ್ನ ನೀಡಿದ ದೇಶ ನಮ್ಮದು. ಮಾನವನು ಯಾವ ರೀತಿ ಬದುಕಬೇಕು ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು ಹಿಂದೂಗಳು. ಸಮಾಜಘಾತುಕ ಚಟುವಟಿಕೆಗಳ ಮೂಲಕ ಹಿಂದೂ ಸಮಾಜ ದುರ್ಬಲಗೊಳಿಸುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ಉಳಿಸಬೇಕು ಎಂದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಗರದ ವಿವಿಧ ಸಮುದಾಯಗಳ ಮಹಿಳೆಯರು ಹಾಗೂ ಪ್ರಮುಖರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಮಾಜಿ ಶಾಸಕ ಸುನೀಲ್ ಹೆಗಡೆ ಹಾಗೂ ನಗರಸಭಾ ಸದಸ್ಯರು ಹಾಗೂ ನಗರದ ಗಣ್ಯರ ಅನೇಕರು ಸಭಿಕರಾಗಿ ಪಾಲ್ಗೊಂಡು ವೇದಿಕೆ ಎದುರು ಆಸೀನರಾಗಿದ್ದರು. ಹಿಂದೂ ಸಮಾಜೋತ್ಸವ ಸಮಿತಿಯ ಪ್ರಮುಖರಾದ ಸುಧಾಕರ್ ಶೆಟ್ಟಿ, ರೋಷನ್ ನೇತ್ರಾವಳಿ, ಅರ್ಜುನ್ ನಾಯ್ಕ್, ಸುರೇಶ್ ಕಾಮತ್, ರಾಜಶೇಖರ್ ಪಾಟೀಲ್, ರತ್ನಾಕರ್ ಗಾಂವ್ಕರ್ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆ ಪ್ರಮುಖರು, ಯುವಕರು ಸಮಾವೇಶದ ಯಶಸ್ವಿಗೆ ಸಹಕರಿಸಿದ್ರು. ಹಿಂದೂ ಸಮಾಜೋತ್ಸವದ ಭಾಗವಾಗಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಸುಭಾಷ್ ನಗರ ಒಳಾಂಗಣ ಕ್ರೀಡಾಂಗಣದಿಂದ ಪ್ರಾರಂಭವಾದ ಶೋಭಾಯಾತ್ರೆ ಚನ್ನಮ್ಮ ವೃತ್ತ, ಜೆಎನ್ ರಸ್ತೆಯಲ್ಲಿ ಮುಂತಾದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸುಭಾಷ್ ನಗರ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡಿತು. ಈ ಬೃಹತ್ ಮೆರವಣಿಗೆಯಲ್ಲಿ ಸಹಸ್ರಾರು ಹಿಂದೂ ಬಾಂಧವರು ಭಾಗವಹಿಸಿದ್ದು, ಮೆರವಣಿಗೆಯಲ್ಲಿ ಹಲವು ರೂಪಕ, ಮಹಿಳೆಯರ ಪೂರ್ಣ ಕುಂಭ, ಬುಡಕಟ್ಟು ಜನಾಂಗದ ಕುಣಿತ ಜನರನ್ನ ಆಕರ್ಷಿಸಿದವು. ಕುಮಟಾದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರವಿವಾರ ಸಭೆ ನಡೆಸಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರನ್ನ ಪಕ್ಷದ ಶಾಸಕ ಅಭ್ಯರ್ಥಿ ಎಂದು ಘೋಷಿಸುವಂತೆ ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಿದ್ರು.
ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಕುಮಟಾದ ವೈಭವ ಹೋಟೆಲ್ನಲ್ಲಿ ಸಭೆ ನಡೆಸಿ ಚರ್ಚಿಸಿದರು. ಪಕ್ಷವು ಸೋತ ಸಂದರ್ಭದಲ್ಲಿಯೂ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರು ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪಕ್ಷವನ್ನ ಬೆಳೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೇರೆ ಎಲ್ಲಿಯದ್ದು ಅಭ್ಯರ್ಥಿಯನ್ನ ತಂದು ನಿಲ್ಲಿಸುವುದು ಸರಿಯಾದ ಕ್ರಮವಲ್ಲ. ಕಾಂಗ್ರೆಸ್ ಪಕ್ಷವನ್ನ ಕುಮಟಾ ಕ್ಷೇತ್ರದಲ್ಲಿ ಬೆಳೆಸಿದ ಶಾರದಾ ಶೆಟ್ಟರಿಗೆ ಟಿಕೆಟ್ ನೀಡಬೇಕು. ಇಲ್ಲವಾದಲ್ಲಿ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರಾದ ನಾವು ಒಗ್ಗೂಡಿ ಮತ್ತೊಂದು ಒಮ್ಮತದ ನಿರ್ಣಯಕ್ಕೆ ಬರಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹನುಮಂತ್ ಪಟಗಾರ್ ಮಾತನಾಡಿ, ಶಾರದಾ ಶೆಟ್ಟಿ ಸೋತರೂ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಬಿದ್ದಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹುಟ್ಟಿಕೊಳ್ಳುವುದು ಸಹಜವೇ. ಆದರೆ ಪಕ್ಷಕ್ಕೆ 2 ಲಕ್ಷ ಹಣವನ್ನ ತುಂಬಿ ಅರ್ಜಿ ಸಲ್ಲಿಸಿದ 14 ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲರನ್ನ ಬಿಟ್ಟು ಬೇರೆ ಊರಿನ ನಿವೇದಿ ತಾಳ್ವಾರನ್ನ ಶಾಸಕ ಸ್ಥಾನ ಅಭ್ಯರ್ಥಿ ಎಂಬ ವದಂತಿ ಹರಡಿದೆ. ಆದರೆ ಕಳೆದ 5 ವರ್ಷಗಳಲ್ಲಿ ಇವರು ಕುಮಟಾ ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ಸಂಘಟನೆಯನ್ನೂ ಮಾಡಿಲ್ಲ. ಆದರೆ ಈಗ ನಾನೇ ಅಭ್ಯರ್ಥಿ ಎಂದು ಹೇಳಲು ಹೊರಟಿರುವುದು ಸರಿಯಲ್ಲ. ಶಾರದಾ ಶೆಟ್ಟರಿಗೆ ಈ ಕ್ಷೇತ್ರದಲ್ಲಿ ಪಕ್ಷವು ಸ್ಥಾನ ನೀಡಬೇಕೆಂಬುದು ನಮ್ಮೆಲ್ಲಾ ಕಾರ್ಯಕರ್ತರ ಒತ್ತಾಯವಾಗಿದೆ ಎಂದರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಮಿತ್ರಾ ಗೌಡ ಮಾತನಾಡಿ, ಮಾಜಿ ಶಾಸಕ ಮೋಹನ್ ಶೆಟ್ಟಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೆಸಿದ್ರು. ಅವರ ನಿಧನದ ನಂತರ ಅವರ ಧರ್ಮಪತ್ನಿ ಶಾರದಾ ಮೋಹನ್ ಶೆಟ್ಟಿ ಅವರು ಕೂಡ ಅನೇಕ ಅಭಿವೃದ್ಧಿ ಕಾರ್ಯವನ್ನ ನಡೆಸಿದ್ದಾರೆ. ಗೋಕರ್ಣ ಭಾಗದಲ್ಲಿ ಬೃಹತ್ ಕುಡಿಯುವ ನೀರಿನ ಯೋಜನೆ ತಂದು ಆ ಭಾಗದ ಜನತೆಗೆ ನೆರವಾಗಿದ್ರು. ಹೀಗಾಗಿ ಮತದಾರರು ಸಹಿತ ಶಾರದಾ ಶೆಟ್ಟರ ಪರವಾಗಿರುವುದರಿಂದ ಅವರಿಗೆ ಪಕ್ಷವು ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ್ರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋವಿಂದ್ ನಾಯಕ್ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳಿರುವುದು ಸಹಜ. ಆದರೆ ಪಕ್ಷಕ್ಕಾಗಿ ದುಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕ್ಷೇತ್ರದಲ್ಲಿ ಹೆಚ್ಚಿನ ಜನಬೆಂಬಲವಿರುವ ಶಾರದಾ ಶೆಟ್ಟರಿಗೆ ಟಿಕೆಟ್ ನೀಡಿದ್ರೆ ಗೆಲುವು ಸುಲಭ ಎಂದು ಹೇಳಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳೋದ್ರಿಂದ ಕಾಂಗ್ರೆಸ್ ಪಕ್ಷದ ಒಂದು ಸಾಧ ಶೆಟ್ಟಿಯ ಕುಟುಂಬದಾಗಿ ನಾವು ಇಲ್ಲೆಲ್ಲ ಸೇರಿದ್ದೇವೆ. ಯಾಕೆಂದ್ರೆ ನಮ್ಮ ಪಕ್ಷ ಸಂಘಟನೆಯಲ್ಲಿ 5 ವರ್ಷದಿಂದ ನಾವೇನು ಪಕ್ಷವನ್ನ ಸಂಘಟನೆ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಗೊತ್ತಿದೆ. ಯಾಕೆ ಹೇಳಿದ್ರೆ 5 ವರ್ಷದಿಂದ ಸಾರ್ವಜನಿಕ ಓಟ್ನಿಂದ ಸೋತರು. ಆದ್ರೆ 5 ವರ್ಷದಿಂದ ಇಲ್ಲಿಯೇ ತನಕ ಪಕ್ಷವನ್ನ ಸಂಘಟನೆಯನ್ನು ಯಾರು ಮಾಡಿದ್ದಾರೆ ಹೇಳೋದನ್ನ ನಾವು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಉಳಿದಂತ ಮಿತ್ರರು ತಿಳ್ಕೊಳ್ಬೇಕಾಗಿದೆ. ಈಗಾಗಲೇ ಈ 1.5 ತಿಂಗಳಿಗೆ ಇಲೆಕ್ಷನ್ ಬಂತು. ಇಲೆಕ್ಷನ್ ಬಂದಾಗೆ ಪಕ್ಷದ ಆಕಾಂಕ್ಷಿಗಳು ಸ್ವಾಭಾವಿಕ, ನಾನು ಯಾರಿಗೂ ದೋಷಣೆ ಮಾಡುವುದಿಲ್ಲ. ಆದ್ರೆ ಇಲ್ಲಿ ನಮ್ಮ ಕುಂಟಾ ತಾಲೂಕಿನಲ್ಲಿ 14 ಜನ ಆಕಾಂಕ್ಷಿಗಳಿದ್ದಾರೆ. 14ನೇ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ. ಆ 15 ವ್ಯಕ್ತಿಗಳು 1 ವರ್ಷ 5 ವರ್ಷ ಎಲ್ಲಿದ್ರಪ್ಪ? ಅವರು ಪಕ್ಷದ ಸಂಘಟನೆ ಮಾಡಲಿಕ್ಕೆ ಎಲ್ಲಿದ್ರಪ್ಪ? ಉಳಿದವರು ಪಕ್ಷ ಸಂಘಟನೆಯಲ್ಲಿ ಎಲ್ಲಿದ್ರಪ್ಪ? ಹೀಗೆ ಬಂದು ಟಿಕೆಟ್ ಆಕಾಂಕ್ಷಿಗಳಾದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಬರ್ತಾರೆ, ಆನಂತರ ಕಡೆ ನಾವು ಆ ಲೀಡರ್ ಅನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲಿ ಹೋದ್ರು ಏನ್ ಮಾಡಿದ್ರೆ ಗೊತ್ತಾಗುದಿಲ್ಲ. ಹಾಗಾಗಿ ನಮ್ಮ ಕುಮಟಾದಲ್ಲಿ 16 ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ನಮ್ಮ ಕುಮಟಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಲಸಾಧ್ಯವಾಗಿ ಹೊರಹೊಮ್ಮಿ ಶಾಸಕರಾಗಬೇಕು ಅಂದ್ರೆ ಅದು ಸನ್ಮಾನ್ಯ ನಮ್ಮ ಆತ್ಮೀಯವಾದಂತ ಸಾರ್ಥ ಶೆಟ್ಟರಿಗೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಟಿಕೆಟ್ ಅನ್ನ ನೀಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸಾರ್ಥ ಶೆಟ್ಟರನ್ನ ಗೆಲ್ಲಿಸುವಂತ ವಿಶ್ವಾಸ ನಮಗೆ. ಮುಖಂಡ ನಾರಾಯಣ್ ನಾಯ್ಕ್ ಮಾತನಾಡಿ, ಕಾರ್ಯಕರ್ತರ ಪರವಾಗಿ ನಿಂತು ಹೋರಾಟ ನಡೆಸಿ ಕಾರ್ಯಕರ್ತರ ಮನೋಬಲವನ್ನ ಹೆಚ್ಚಿಸುವ ಮೂಲಕ ಪಕ್ಷ ಸಂಘಟಿಸಿದ ಶಾರದಾ ಶೆಟ್ಟರಿಗೆ ಟಿಕೆಟ್ ನೀಡಬೇಕು. ಇಂದು ಶಾಸಕ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪಕ್ಷಕ್ಕಾಗಿ ಏನು ಕೊಡುಗೆ ನೀಡಿದ್ದಾರೆ, ಇಷ್ಟು ದಿನಗಳ ಕಾಲ ಎಲ್ಲಿದ್ರು ಎಂಬುದಕ್ಕೆ ಉತ್ತರವನ್ನ ನೀಡಲಿ ಎಂದಿದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ನಾಗವೇಣಿ ಮುಕ್ರಿ, ಶಾರದಾ ಶೆಟ್ಟಿಯವರು ಓರ್ವ ಮಹಿಳೆಯಾದರೂ ಶಾಸಕರಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಮುಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಶಾರದಾ ಶೆಟ್ಟರಿಗೆ ಸ್ಥಾನವನ್ನ ಒದಗಿಸಬೇಕು. ಇಲ್ಲವಾದಲ್ಲಿ ಮಹಿಳೆಯರೆಲ್ಲರೂ ಒಟ್ಟಾಗಿ ನಮ್ಮ ಸಾಮರ್ಥ್ಯವನ್ನ ತೋರಿಸುವುದು ಅನಿವಾರ್ಯವಾಗಲಿದೆ ಎಂದಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಾನಂದ್ ವರ್ಣೇಕರ್ ಮಾತನಾಡಿ, ಇಂದು ನಾವೆಲ್ಲರೂ ಕಾರ್ಯಕರ್ತರು ಸೇರಿ ಸಭೆಯನ್ನ ನಡೆಸಿದ್ದೇವೆ. ಎಲ್ಲಾ ಕಾರ್ಯಕರ್ತರ ಅಭಿಪ್ರಾಯವು ಶಾರದಾ ಶೆಟ್ಟರನ್ನ ಶಾಸಕರನ್ನಾಗಿ ಮಾಡುವುದಾಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಲಿದ್ದು, ಶಾರದಾ ಶೆಟ್ಟರಿಗೆ ಪಕ್ಷವು ಟಿಕೆಟ್ ನೀಡಿದ್ರೆ ಗೆಲುವು ಶತಸಿದ್ಧ ಎಂದು ಮನವರಿಕೆ ಮಾಡಲಿದ್ದೇವೆ ಎಂದರು. ಸಭೆಯಲ್ಲಿ ಮುಖಂಡರಾದ ಮಧುಸೂದನ್ ಶೇಟ್, ಅನಿತಾ ಮಾಪಾರಿ, ವಿನಯ್ ಜಾರ್ಜ್, ಇಬ್ರಾಹಿಂ ಸಾಬ್ ಹಾಗೂ ಅನೇಕರು ಮಾತನಾಡಿ ಶಾರದಾ ಶೆಟ್ಟರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು. ನನಗೆ ಟಿಕೆಟ್ ನೀಡುವಂತೆ ಕಾಂಗ್ರೆಸ್ ವರಿಷ್ಠರ ಮುಂದೆ ಪಕ್ಷದ ಕಾರ್ಯಕರ್ತರು ಮುಖಂಡರೇ ಬೇಡಿಕೆ ಇಟ್ಟಿದ್ದಾರೆ. ನಾನು ಮಾಡಿರುವ ಕೆಲಸ ಕಾರ್ಯಕರ್ತರ ಸಹಕಾರ ಪರಿಗಣಿಸಿ ಕಾಂಗ್ರೆಸ್ ಪಕ್ಷ ನನಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಟಿಕೆಟ್ ನೀಡಿದೆ ಎಂದು ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಂಕಾಳ್ ವೈದ್ಯ ಹೇಳಿದ್ದಾರೆ.
ರವಿವಾರ ಭಟ್ಕಳ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ನಾನು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ 248 ಮತಗಟ್ಟೆಗಳಿಗೆ ಭೇಟಿ ನೀಡಿದ್ದೇನೆ. ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ತಯಾರಿ ನಡೆಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಭಟ್ಕಳ ಹೊನ್ನಾವರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎನ್ನುವುದು ಸಾಮಾನ್ಯ ಜನರ ಕೂಗಾಗಿದ್ದು, ಪಕ್ಷದ ಕಾರ್ಯಕರ್ತರ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವುದು ಸಹಜ ಪ್ರಕ್ರಿಯೆಯಾಗಿದೆ. ಆ ಕಾರಣದಿಂದಲೇ ಪಕ್ಷದ ಮುಖಂಡರು ಟಿಕೆಟ್ ಬಯಸಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಂತ ಇದು ಭಿನ್ನಮತ ಪಕ್ಷ ಅಲ್ಲ. ಪಕ್ಷದ ಮುಖಂಡರು ಎಲ್ಲರೊಂದಿಗೆ ಚರ್ಚಿಸಿ ನನಗೆ ಟಿಕೆಟ್ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ರಾಜ್ಯ ನಾಯಕರು ಭಟ್ಕಳಕ್ಕೆ ಬಂದು ಚುನಾವಣೆ ಪ್ರಚಾರ ನಡೆಸಿರಬಹುದು. ಕಾಂಗ್ರೆಸ್ ನಾಯಕರು ಈ ಹಿಂದೆಯೂ ಇಲ್ಲಿ ಪ್ರಚಾರ ನಡೆಸಿದ್ದಾರೆ, ಈಗಲೂ ಬರುತ್ತಾರೆ, ಮುಂದೆಯೂ ಬರುತ್ತಾರೆ. ರಾಜ್ಯದ ಬೇರೆ ಕಡೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಪ್ರಚಾರ ನಡೆಸಿ ಸದ್ಯ ಭಟ್ಕಳದಲ್ಲಿ ನಾವೇ ನೋಡಿಕೊಳ್ಳುತ್ತೇವೆ ಎಂದು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಕ್ಷದ ವರಿಷ್ಠರಿಗೆ ಕೇಳಿಕೊಂಡ ಕಾರಣ ಪಕ್ಷದ ರಾಜ್ಯ ನಾಯಕರಾಗಲಿ ರಾಷ್ಟ್ರ ನಾಯಕರಾಗಲಿ ಗಡಿಬಿಡಿಯಲ್ಲಿ ಇಲ್ಲಿಗೆ ಬಂದಿಲ್ಲ ಅಷ್ಟೇ. ಮುಂದಿನ ದಿನದಲ್ಲಿ ಪಕ್ಷದ ರಾಜ್ಯ ನಾಯಕರಿಂದ ಪ್ರಚಾರ ಕಾರ್ಯ ನಡೆಯಲಿದೆ ಎಂದರು. ಮುಜ್ಲಿಸೆ ಇಸ್ಲಾಂ ಈ ತಂಜಿಂ ನಿರ್ಣಯ ಗೊಂದಲದ ಬಗ್ಗೆ ನಾನು ಮಾತನಾಡಲಾರಿ. ತಂಜಿಂ ಬೆಂಬಲದ ಬಗ್ಗೆ ತಂಜಿಂ ಮುಖಂಡರು ಪಕ್ಷದ ವರಿಷ್ಠರೇ ನೋಡಿಕೊಳ್ಳುತ್ತಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ನಮ್ಮ ಕಾರ್ಯಕರ್ತರು ಮುಖಂಡರ ಬೇಡಿಕೆ ಮೇರೆಗೆ ನನಗೆ 2 ಸಲ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಕಾರ್ಯಕರ್ತರ ಬೆಂಬಲ, ಮುಖಂಡರ ಸಹಕಾರ, ನಮ್ಮ ನಾವು ಮಾಡುವಂತ ಕೆಲಸದ ಮೇಲೆ ಗುರುತಿಸಿ ನಮಗೆ ಟಿಕೆಟ್ ಅನ್ನ ಫಸ್ಟ್ ಲಿಸ್ಟ್ ಅಲ್ಲಿ ನಮಗೆ ಅನೌನ್ಸ್ ಮಾಡಿ. ನಾನು ತಯಾರಿ ಮಾಡ್ಕೊಂಡ್ಕಿಂತ ನನ್ನ ಕಾರ್ಯಕರ್ತರು ನಮ್ಮ ಮುಖಂಡರು ಬಹಳ ತಯಾರಿಗಳಿದ್ದಾರೆ. ಗೆಲುವಿಗೆ ಏನ್ ಬೇಕು ಅಷ್ಟು ಸಹಕಾರ, ಅದರ ಜೊತೆಯಲ್ಲಿ ಕೆಲಸ ಸಂಪೂರ್ಣವಾಗಿ ಇಡೀ ಕ್ಷೇತ್ರದಲ್ಲಿ 248 ಬೂತಲ್ಲೂ ನಮ್ಮ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಗೆಲ್ಲಲಿಕ್ಕೆ ಏನ್ ಬೇಕು ಅಷ್ಟು ಸಹಕಾರ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಂದು 248 ಬೂತನ್ನ ವಿಸಿಟ್ ಮಾಡಿದ್ದೇನೆ. ಈ ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.